ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಮಳೆಗಾಲದಲ್ಲಿ ಮಾಡುವಂಥ ರೆಸಿಪಿಯನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ. ಅದು ಏನೂ ಇಲ್ಲ, ಸಿಂಪಲಾದಂಥ ರೆಸಿಪಿ, ಆದರೆ ತುಂಬಾ ಟೇಸ್ಟಿಯಾದಂಥ ರೆಸಿಪಿ. ಉಪ್ಪು ನೀರಿನಲ್ಲಿ ಹಾಕಿದ ಮಾವಿನಕಾಯಿ ಚಟ್ನಿ. ಇದು ನಮ್ಮ ಮಂಗಳೂರಿನಲ್ಲಿ ತುಂಬಾ ಫೇಮಸ್ ಆಗಿದೆ. ಮಳೆಗಾಲದಲ್ಲಿ ಇದನ್ನು ಹೆಚ್ಚಾಗಿ ಮಾಡ್ತಾರೆ. 3-4 ತಿಂಗಳ ಮುಂಚೆಯೇ ಈ ಮಾವಿನಕಾಯಿಯನ್ನು ಉಪ್ಪು ನೀರಿನಲ್ಲಿ ಹಾಕಿಟ್ಟು ಆನಂತರ ಮಳೆಗಾಲದಲ್ಲಿ ಇದರ ಚಟ್ನಿ ಮಾಡಿ ಗಂಜಿ ಊಟದಲ್ಲಿ ಸವಿದರೆ ತುಂಬ ಟೇಸ್ಟಾಗಿರುತ್ತದೆ. ನೀವಿಲ್ಲಿ ನೋಡ್ತಿದ್ದೀರಾ, ಬಿಸಿ ಬಿಸಿ ಗಂಜಿಯ ಜೊತೆಗೆ ಮಾವಿನಕಾಯಿ ಚಟ್ನಿ, ಹಾಗೆಯೇ ಸೈಡಲ್ಲಿ 2 ಡ್ರೈ ಫಿಶ್. ಒಂದು ಸುಂದರವಾದಂಥ ಊಟ ಅಂತಲೇ ಹೇಳ್ಬೋದು. ನಮ್ಮ ಮಂಗಳೂರಿನಲ್ಲಿ ಗಂಜಿ ಚಟ್ನಿ ತುಂಬಾ ಫೇಮಸ್ ಆಗಿದೆ. ಬನ್ನಿ ನೋಡೋಣ ಹಾಗಾದರೆ ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತೇಳಿ. ಇಲ್ಲಿ ನೀವು ನೋಡ್ತಿದ್ದೀರಾ, ಒಂದು ಮಾವಿನಕಾಯಿಯನ್ನು ತೆಗೆದಿದ್ದೇನೆ. ಅಂದರೆ ಇದನ್ನು ಉಪ್ಪು ನೀರಿನಲ್ಲಿ ಹಾಕಿ ಇಟ್ಟಂಥ ಮಾವಿನಕಾಯಿ, ಇದನ್ನು ಚೆನ್ನಾಗಿ ತೊಳೆದಿದ್ದೇನೆ ಉಪ್ಪು ನೀರಿನಿಂದ ತೆಗೆದ ನಂತರ. ಇವಾಗ ನಾನು ಮಿಕ್ಸಿ ಜಾರಿಗೆ 3 ಹಸಿಮೆಣಸು, ಬೆಳ್ಳುಳ್ಳಿ, ಶುಂಠಿ, ಆನಂತರ ತೆಂಗಿನಕಾಯಿ, ನಂತರ ಸ್ವಲ್ಪ ಸಾಸಿವೆಯನ್ನು ಬಿಸಿ ಮಾಡಿ ಹಾಕಬೇಕು. ಇಲ್ಲಿ ನಾನು ಸಾಸಿವೆಯನ್ನು ಬಿಸಿ ಮಾಡಿದ್ದೇನೆ. ಇದು ಚಟಪಟ ಸಿಡಿದ ನಂತರ ಈ ಮಿಕ್ಸಿ ಜಾರಿಗೆ ಹಾಕಬೇಕು. ನಂತರ ನಾವು ಮಾವಿನಕಾಯಿ ತೋರಿಸಿದ್ದೇನಲ್ಲ, ಅದನ್ನು ಈ ಥರ ಚೆನ್ನಾಗಿ ಕಟ್ ಪೀಸ್ ಥರ ಮಾಡಿದ್ದೀನಿ. ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಇದಕ್ಕೆ ಹುಳಿ ಮತ್ತು ಉಪ್ಪು ಹಾಕುವಂತಿಲ್ಲ, ಯಾಕೆಂದರೆ ಹುಳಿ ಮಾವಿನಕಾಯಿಯಲ್ಲಿ ಇದೆ, ಹಾಗೆಯೇ ಉಪ್ಪು ಕೂಡ ಇದೆ. ಇಲ್ಲಿ ಚಟ್ನಿ ರೆಡಿಯಾಗಿದೆ. ಉಪ್ಪು ನೀರಿನಲ್ಲಿ ಹಾಕಿದ ಮಾವಿನಕಾಯಿ ಚಟ್ನಿ ರೆಡಿಯಾಗಿದೆ. ತುಂಬಾ ಟೇಸ್ಟಾಗಿರುತ್ತದೆ ಈ ಚಟ್ನಿ. ತುಂಬ ಸಿಂಪಲಾಗಿರ್ತದೆ ನೋಡುವಾಗ, ಆದರೆ ಟೇಸ್ಟ್ ಅಂತೂ ಹೇಳೋದೇ ಬೇಡ. ನಿಮಗೂ ಉಪ್ಪು ನೀರಿನಲ್ಲಿ ಹಾಕಿದ ಮಾವಿನಕಾಯಿ ಸಿಕ್ಕಿದರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಇಲ್ಲಿ ಕಾಣ್ತಾ ನೋಡ್ತಿರ್ತೀರಾ ಡಬ್ಬದಲ್ಲಿ ಉಪ್ಪು ನೀರಿನಲ್ಲಿ ಹಾಕಿದ ಮಾವಿನಕಾಯಿ. ಇಲ್ಲಿ ನೋಡಿ, ಮಾವಿನಕಾಯಿಯ ಚಟ್ನಿ ರೆಡಿಯಾಗಿದೆ, ಜೊತೆಗೆ 2 ಡ್ರೈ ಫಿಶ್, ಬಿಸಿ ಬಿಸಿ ಗಂಜಿ ಊಟ. ಸಖತ್ ಟೇಸ್ಟಿಯಾದಂಥ ಊಟ ಅಂತಲೇ ಹೇಳ್ಬೋದು. ಏನೂ ಇಲ್ಲ, ಚಿಕನ್ ಬೇಡ, ಮಟನ್ ಬೇಡ, ಮೀನು ಬೇಡ. ಇದರ ಜೊತೆಗೆ ಗಂಜಿ ಜೊತೆಗೆ 2 ಡ್ರೈ ಫಿಶ್ ಕಾಯಿಸಿದ್ದು, ಆನಂತರ ಚಟ್ನಿ ಇದ್ದರೆ ಒಂದು ಗಮ್ಮತ್ತಾದಂಥ ಊಟ ಅಂತಲೇ ಹೇಳ್ಬೋದು. ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.